ಆಗಿದೆ, ವಿದೇಶದಿಂದ ಕಾಲ್ ಬರ್ತಾ ಇದೆ, ನಮ್ಮ ಬೇರೆ ರಾಜ್ಯದ ಮಹಿಳಾ ಮಕ್ಕಳ ಕಲ್ಯಾಣ ಸಚಿವರು ನನಗೆ ಫೋನ್ ಮಾಡಿ ಕೇಳ್ತಾ ಇದ್ದಾರೆ ಇದು ಹೌದಾ, ಇದು ನಿಜಾನಾ, ಇದು ಹೀಗಾಗ್ತಾ ಇದೆಯಾ, ಇದಕ್ಕೆ ಏನು ನೀವು ಕ್ರಮ ತಗೊಳ್ತಾ ಇದ್ದೀರಾ ಅಂತ ಹೇಳಿ, ಏನು ಮಾಡ್ತಾ ಇದ್ದೀರಂತ ಕೇಳ್ತಾ ಇದ್ದಾರೆ ಇವತ್ತು. ಅದಕ್ಕೆ ನಾನು ಕೇಳ್ತಾ ಇರೋದು, ಬಿ ಜೆ ಪಿಯವರ ಸ್ಟ್ಯಾಂಡ್ ಏನು, ಯಡಿಯೂರಪ್ಪಜಿಯವರ ಸ್ಟ್ಯಾಂಡ್ ಏನು, ಅಮಿತ್ ಶಾ ಅವರ ಸ್ಟ್ಯಾಂಡ್ ಏನು, ಮೋದಿಜಿಯವರು ಬೆಳಗಾವಿಯಲ್ಲಿ ಮಾಡಿದಂಥ ಭಾಷಣ. ಪಾಪ ಅದೇ ಹೇಳಿದ್ದು, ಮಹಿಳೆಯರ ಮಾಂಗಲ್ಯ ಗಟ್ಟಿ ಇಲ್ಲ ಅಂತ ಮಾತನಾಡಿದ್ರಲ್ಲ ಪ್ರಧಾನಮಂತ್ರಿಗಳು, ಕಿತ್ಕೋತಾರೆ ಅಂತ ಹೇಳಿದ್ರಲ್ಲ, ಈ 300 ಜನನೂ 400 ಜನನೂ, ನೀವು ಹೇಳಿದಾಗೆ 2000 ಜನನೂ 3000 ಜನನೂ, ಈ ಮಹಿಳೆಯರ ಮಾಂಗಲ್ಯದ ಬಗ್ಗೆ ಏನು, ಅವ್ರ ಮಾಂಗಲ್ಯದ ಬಗ್ಗೆ ಏನು ಈಗ ಬಿ ಜೆ ಪಿ ಅವ್ರು ಮಾತನಾಡಬೇಕು? ಈಗ ಮಾತನಾಡೋದಿಲ್ಲ ಅಂತಂದರೆ ಅವರ ಡಬಲ್ ಸ್ಟ್ಯಾಂಡು ರಾಜ್ಯದ ಜನರ ಎದುರುಗಡೆ ಅವರ ಮುಖವಾಡ ಕಳಿಸಿ ಬೀಳುತ್ತೆ. ಈಗ ಇದ್ರ ಬಗ್ಗೆ ಅವ್ರ ಪ್ರತಿಕ್ರಿಯೆನ ಕೊಡಲೇಬೇಕು, ಅವ್ರ ಸ್ಟ್ಯಾಂಡ್ ಕೊಡಲೇಬೇಕು, ವೆದರ್ ದೇ ವಾಂಟ್ ಟು ಕಂಟಿನ್ಯೂ ವಿತ್ ಜೆ ಡಿ ಎಸ್ ಅಲೈನ್ಸ್ ಆರ್ ನಾಟ್. ತುಂಬ ಒಳ್ಳೆ ಕ್ವಶನ್ ಬ್ರದರ್. ಕುಮಾರಸ್ವಾಮಿ ಅವರೇ ತಾವು ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ತಮ್ಮ ಬಗ್ಗೆ ಭಾಳಷ್ಟು ಗೌರವವನ್ನು ಇಟ್ಕೊಂಡಿದ್ದೀನಿ. ನೀವು ಉಪ್ಪು ತಿಂದವ್ರು ನೀರು ಕುಡಿಲೇಬೇಕು ಅಂತ ಹೇಳಿ ನೀವು ನುಂಚ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ, ಅಷ್ಟು ಹೇಳಿಬಿಟ್ರೆ ನುಂಚ್ಕೊಳ್ಳೋಕ್ಕೆ ಸಾಧ್ಯನಾ? ಹಾಗಾದರೆ 2 ದಿನದ ಮುಂಚೆ ಹಾಸನದಲ್ಲಿ ಇಲೆಕ್ಷನ್ ಸಂದರ್ಭದಲ್ಲಿ, ಚುನಾವಣೆಗೆ 2-3 ದಿನದ ಮುಂಚೆ ಹೋಗಿ ಇದೇ ಕುಮಾರಸ್ವಾಮಿ ಅವ್ರು ಹೇಳ್ತಾರೆ, ಪ್ರಜ್ವಲ್ ಬೇರೆ ಅಲ್ಲ, ನಿಖಿಲ್ ಬೇರೆ ಅಲ್ಲ, ಪ್ರಜ್ವಲ್ ರೇವಣ್ಣ ನನ್ನ ಮಗ, ಇವನನ್ನ ನೀವು ಗೆಲ್ಲಿಸಿ ತೊಗೊಂಡು ಬನ್ನಿ, ನಿಮ್ಮ ಕಾಲು ಮುಗಿತೀನಿ ಅಂತ ಹೇಳಿದಂಥ ಕುಮಾರಸ್ವಾಮಿ ಅವರು ಈಗ ಉಪ್ಪು ತಿಂದರೆ ತಿಂದವ್ರು ನೀರು ಕುಡಿಲೇಬೇಕು ಅಂತ ಹೇಳಿದ್ರೆ ಕೈ ತೊಳ್ಕೊಂಡಂಗಾಗತ್ತಾ? ನಿಮ್ಮ ಇವತ್ತು ನಿಮ್ಮ ಬದ್ಧತೆಯನ್ನು ನಾವು ಕ್ವಶನ್ ಮಾಡಬೇಕಾಗತ್ತೆ.